ಹೆಚ್ಚಿನ ರೀತಿಯಲ್ಲಿ ಮಳೆ ಆಗಿರೋದು ಮತ್ತು ನೇತ್ರಾವತಿ ನದಿಯಲ್ಲಿ ಹೆಚ್ಚಿನ ಮಟ್ಟಕ್ಕೆ ನೀರಿನ ಮಟ್ಟ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಬಂಟ್ವಾಳದಲ್ಲಿ ಕೆಲವು ಕಡೆ ನಾಲ್ಕು ಕಡೆ ಮನೆಗಳಲ್ಲಿ ನೀರು ನುಗ್ಗಿರುವಂಥ ಘಟನೆ ಆಗಿದೆ. ಇಲ್ಲಿ ಈ ಒಂದು ಜಾಗದಿಂದನೂ ಒಂದು 7-8 ಮನೆಗಳಿಂದ ಜನ ಕೂಡ ಸ್ಥಳಾಂತರ ಮಾಡಿ ನಮ್ಮ ಕಾಲೇಜಲ್ಲೂ ಒಂದು ರಾತ್ರಿ ವಾಸ ಆಗಿದ್ದಾರೆ. ಈಗ ನೀರು ಇಳಿದಿದೆ ಇಮಿಡಿಯೇಟ್ಲಿ, ಬಟ್ ಅದಕ್ಕೆ ಇದು 5 ವರ್ಷ ಹಿಂದೆ ಇಲ್ಲಿ ನೆರೆ ಬಂದಿರೋದ್ರಿ ಮತ್ತು ಇದನ್ನ ಇಲ್ಲಿ ತೋಡಿರೋದ್ರಿಂದ ಅದರಲ್ಲಿ ನೀರು ಉಕ್ಕಿದ್ದಾಗ ಇಲ್ಲಿ ನೀರು ಬರುವಂಥ ಇದು ಕ್ರಮೇಣ ಆಗ್ತದೆ ಅನ್ನುವಂಥದ್ದನ್ನು. ಮತ್ತು ಇಲ್ಲಿ ಏನು ಸಣ್ಣ ಮನೆಗಳು, ಮಣ್ಣಿನ ಗೋಡೆ ಮನೆಗಳು ಏನಾದರೂ ಇದ್ದರೆ ಅದಕ್ಕೆ ಸುರಕ್ಷಿತವಾಗಿ ಇದು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ನೀರು ನಿಂತು ನೀರಿನ ನುಗ್ಗಿರೋದಕ್ಕೆ ಪರಿಹಾರವಾಗಿ ಒಂದು ಮನೆಗೆ 10,000 ಕೊಡುವಂಥ ಏನು ವ್ಯವಸ್ಥೆ ಇದೆ ಅದನ್ನು ಕೂಡಲೇ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ. ಮತ್ತು CMC ಅವರಿಗೂ ನಾವು ಡಿರೆಕ್ಷನ್ಸ್ ಕೊಟ್ಟಿದ್ದೇವೆ. ಇದು ಇಮಿಡಿಯೇಟ್ಲಿ ಕ್ಲೀನಿಂಗ್ ಮಾಡುವಂಥದ್ದು ಮತ್ತು ಔಷಧಿ ಹೊಡೆಯುವಂಥದ್ದು ಬೇರೆ ರೀತಿಯಲ್ಲಿ ರೋಗ ಹರಡದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಮಾಡಲಿಕ್ಕೂ ಸೂಚನೆಗಳನ್ನ.